ಟಿವಿ ಫೈವ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ ಈಗಾಗಲೇ ಅರಮನೆ ಮೈದಾನದಿಂದ ನನ್ನ ಕಲೀಗ್ ರವಿಶ್ವರಂ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಮತ್ತಷ್ಟು ಮಾಹಿತಿನ ಮುಂದಿನ ಹಂತದಲ್ಲಿ ಪಡ್ಕೊಳ್ತೀನಿ ಅವರಿಂದ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮೋದಿ ಆಗಮನದ ಬೆನ್ನಲ್ಲೇ ರಾಜ್ಯದಲ್ಲಿ ಚುನಾವಣಾ ವಾತಾವರಣ ಸೃಷ್ಟಿಯಾಗ್ತಾ ಇದೆ ರಾಜ್ಯದಲ್ಲಿ ಮಹದಾಯಿ ಹೋರಾಟ ಹೆಚ್ಚಾಗ್ತಾ ಇದೆ ಮಹದಾಯಿ ವಿಚಾರವಾಗಿ ನರೇಂದ್ರ ಮೋದಿ ಸ್ಪಂದಿಸ್ತಾರ ಅನ್ನೋ ಕುತೂಹಲ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ರಾಜ್ಯದಲ್ಲಿ ಗರಿಗೆದರಿದ ಒಂದು ರಾಜಕೀಯ ನಿರೀಕ್ಷೆಗಳು ಅಂತ ಹೇಳ್ಬೋದಾಗಿದೆ ಈ ಸಂದರ್ಭದಲ್ಲಿ ಮಧ್ಯಾಹ್ನ ಪ್ರಧಾನ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ಸಾಕಷ್ಟು ಕುತೂಹಲಕಾರಿಯಾಗಿದೆ ಯಾಕಂತ ಹೇಳಿದ್ರೆ ಅವ್ರು ಏನು ಮಾತನಾಡ್ತಾರೆ ಮಾತನಾಡಲ್ಲ ಅನ್ನೋ ವಿಚಾರದ ಮೇಲೆ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳನ್ನು ಕೂಡ ನಿರೀಕ್ಷೆ ಮಾಡಬಹುದಾದಂತಹ ಒಂದು ಪ್ರಸ್ತುತ ವಾತಾವರಣ ಸನ್ನಿವೇಶ ಈಗ ನಿರ್ಮಾಣ ಆಗ್ತಾ ಇದೆ ಮಹದಾಯಿ ನೀರಿನ ಸಮಸ್ಯೆಗೆ ಇತಿಶ್ರೀ ಹಾಕ್ತಾರಾ ಅವರ ಮಧ್ಯಸ್ಥಿಕೆ ವಹಿಸಬೇಕು ಅನ್ನೋ ಕೂಗಿಗೆ ಅವರೇನಾದ್ರೂ ಬೆಲೆ ಕೊಡ್ತಾರಾ ಅದಕ್ಕೆ ಸ್ಪಂದಿಸ್ತಾರಾ ಅನ್ನುವ ಒಂದು ಪ್ರಶ್ನೆ ಈಗ ಪ್ರಶ್ನೆಯಾಗಿ ಉಳಿತಾ ಇದೆ ಹಿಂದಿ ಭಾಷೆ ಹೇರಿಕೆಯ ಬಗ್ಗೆ ಪ್ರಧಾನಿ ಮಾತನಾಡ್ತಾರೆ ಹೀಗೆ ಹತ್ತು ಹಲವಾರು ಪ್ರಶ್ನೆಗಳು ಕೂಡ ಕಾಡ್ತಾ ಇವೆ ಕನ್ನಡ ಪ್ರತ್ಯೇಕ ಧ್ವಜ ವಿಚಾರದಲ್ಲಿ ನರೇಂದ್ರ ಮೋದಿ ಅವರ ನಿಲುವೇನು ಲಿಂಗಾಯತ ವೀರಶೈವ ಧರ್ಮದ ಬಗ್ಗೆ ನಮ್ಮ ಪಿ ಎಂ ಏನು ಹೇಳ್ತಾರೆ ಅನ್ನುವ ಪ್ರಶ್ನೆಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಕಾಡ್ತಾ ಇವೆ ಯಾಕಂತ ಹೇಳಿದ್ರೆ ರಾಜ್ಯ ರಾಜಕೀಯದಲ್ಲಿ ಇವೆಲ್ಲವೂ ಕೂಡ ಚುನಾವಣಾ ಅಸ್ತ್ರಗಳಾಗಿ ಹೊರಹೊಮ್ಮುತ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಪುಂಖಾನುಪುಂಖವಾಗಿ ಭಾಷಣ ಮಾಡುವಂತ ನಮ್ಮ ರಾಜಕೀಯ ನಾಯಕರು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಯಾವ ರೀತಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ನಿರೀಕ್ಷೆ ಮಾಡ್ತಾರೆ ಅನ್ನುವ ಆ ಕಾತರ ಮತ್ತಷ್ಟು ಹಿಮ್ಮಡಿ ಆಗ್ತಾ ಇದೆ ವೀಕ್ಷಕರೇ ಒಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಯಾಗಿ ನಮ್ಮ ರಾಜ್ಯಕ್ಕೆ ನಮ್ಮ ರಾಜಧಾನಿಗೆ ಬಂದ್ರೆ ಅವರನ್ನು ಖಂಡಿತವಾಗ್ಲೂ ನಾವು ಸ್ವಾಗತಿಸ್ತೇವೆ ಅನ್ನೋ ಕೂಗು ಕೇಳಿ ಬರ್ತಾ ಇದೆ ಆದರೆ ಚುನಾವಣಾ ವಿಚಾರಕ್ಕೋಸ್ಕರ ಮತವನ್ನ ಕೇಳುವ ಒಂದು ಪ್ರಚಾರವಾದರೆ ಇದನ್ನು ನಾವು ಸಹಿಸೋದಿಲ್ಲ ಅನ್ನುವ ಒಂದು ತಾಕೀತನ್ನ ಎಚ್ಚರಿಕೆಯನ್ನ ನಮ್ಮ ಹೋರಾಟಗಾರರು ಮಾಡ್ತಾ ಇದ್ದಾರೆ ಹೀಗಾಗಿ ಇಲ್ಲಿ ಇವತ್ತಿನ ಒಂದು ಸನ್ನಿವೇಶ ಅಥವಾ ಇವತ್ತಿನ ಸಮಾರಂಭ ಬಿಜೆಪಿಯ ಪರಿವರ್ತನಾ ರ್ಯಾಲಿ ಯಾವ ಮಟ್ಟಕ್ಕೆ ತಲುಪತ್ತೆ ಅಥವಾ ಯಾವ ಬೆಳವಣಿಗೆಗಳನ್ನ ಕೊಡುತ್ತೆ ಯಾವ ತಿರುವುಗಳನ್ನು ಕೊಡುತ್ತೆ ಮುಂದಿನ ವಿಧಾನಸಭಾ ಚುನಾವಣೆ ನಿಟ್ಟಿನಲ್ಲಿ ಹೀಗೆ ಸಾಕಷ್ಟು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಒಗಟಿನ ಮೇಲೆ ಒಗಟುಗಳು ಅನ್ನುವ ರೀತಿ ಸದ್ಯದ ರಾಜಕೀಯ ವಾತಾವರಣ ನಿರ್ಮಾಣವಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳಿ ಕೇವಲ ಅದನ್ನು ಭಾಷಣ ಮಾಡಲಿಕ್ಕೆ ಮಾತ್ರ ಆ ಶಬ್ದಗಳನ್ನು ಬಳಸ್ಕೊಳ್ತಿದ್ದಾರೆ ಆದರೆ ಅನುಷ್ಠಾನದಲ್ಲಿ ಇಲ್ಲ ಹಾಗಾದ್ರೆ ಪರಿವರ್ತನೆ ರ್ಯಾಲಿ ಎಷ್ಟು ದಿವಸಗಳು ಏನು ಪರಿವರ್ತನೆ ಮಾಡಿದ್ರು ಏನು ಜನರಿಗೆ ಸಂದೇಶ ರವಾನೆ ಮಾಡಿದ್ರು ಅಥವಾ ಕೇವಲ ರ್ಯಾಲಿಗಳನ್ನು ಮಾಡಿದ್ದೇ ಬಂತ ಅವರ ಅವರವರ ರಾಜಕೀಯ ಬೇಳೆಗಳನ್ನು ಬೇಯಿಸಿಕೊಳ್ಳಲಿಕ್ಕೆ ಮಾತ್ರ ವೇದಿಕೆ ನಿರ್ಮಾಣ ಆಗ್ತಾ ಇದೆಯಾ ಅನ್ನುವ ಪ್ರಶ್ನೆಗಳು ಈಗ ರಾಜ್ಯದ ಜನತೆಗೆ ಕಾಡ್ತಾ ಇದೆ ಆದರೆ ಆ ಪ್ರಶ್ನೆಗಳಿಗೆ ಉತ್ತರ ಮಾತ್ರ ಇನ್ನೂ ಸಿಕ್ಕಿಲ್ಲ ಅನ್ನೋದು ಸ್ಪಷ್ಟ ಸಂದೇಶ ಇವತ್ತು ನಮಗೆ ಕಾಣಿಸ್ತಾ ಇದೆ ವೀಕ್ಷಕರೇ ಬರೀ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪೊಲಿಟಿಕಲ್ ಎಡಿಟರ್ ಗುರುಲಿಂಗಸ್ವಾಮಿ ಹೊಳಿಮಠ ನೀಡ್ತಾರೆ ಗುರುಲಿಂಗಸ್ವಾಮಿ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕೆ ಕಾತರ ಅರಮನೆ ಮೈದಾನ ಸಜ್ಜಾಗಿದೆ ಆದರೆ ಅವರು ರಾಜ್ಯದ ಜನತೆಯ ಪ್ರಶ್ನೆಗಳಿಗೆ ಕೇಳಲಿಕ್ಕೆ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಇಲ್ಲಿ ಪ್ರಧಾನ ನರೇಂದ್ರ ಮೋದಿ ಸಜ್ಜಾಗಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಬೇಕಾಗಿದೆ ಯಾವ ರೀತಿ ಅನಾಲಿಸಿಸ್ ಮಾಡ್ತೀರಿ ಪೊಲಿಟಿಕಲಿ ಗುರುಲಿಂಗಸ್ವಾಮಿ ರಾಘವ್ ಸು ರಾಘವ್ ಸೂರ್ಯ ಇದು ರಾಜಕೀಯ ಸಮಾವೇಶ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಎಂಬತ್ತೈದು ದಿನಗಳ ಕಾಲ ಯಾತ್ರೆಯನ್ನ ಮುಗಿಸಿ ಇವತ್ತು ಒಂದು ಹಂತದ ಯಾತ್ರೆಯನ್ನ ಪೂರ್ಣಗೊಳಿಸಿದೆ ಅದರ ಸಮಾರೋಪ ಸಮಾರಂಭ ಬೆಂಗಳೂರಿನಲ್ಲಿ ನಡೀತಾ ಇದೆ ಈ ಸಮಾರೋಪದ ಸಮಾರಂಭದ ಉದ್ಘಾಟನೆಗಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ಬಂದಿದ್ರು ಈ ಸಮಾರೋಪ ಸಮಾರಂಭಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ ಬರ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಬರ್ತಾ ಇರೋದನ್ನು ನೋಡಿದರೆ ಇದು ರಾಜಕೀಯ ಸಮಾವೇಶ ಮತ್ತು ರಾಜಕೀಯ ಉದ್ದೇಶಗಳ ಹಿನ್ನೆಲೆಯಲ್ಲಿ ಈ ಸಮಾವೇಶವನ್ನು ಇಡೀ ರಾಜ್ಯದ ಜನತೆ ನೋಡ್ತಾ ಇದೆ ಹಾಗಾಗಿ ರಾಜಕೀಯವಾಗಿ ಕೆಲವೊಂದಿಷ್ಟು ನಿರೀಕ್ಷೆಗಳಿದೆ ರಾಜ್ಯದಲ್ಲಿ ಆ ರಾಜ್ಯದ ಜನರ ನಿರೀಕ್ಷೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಪಂದಿಸ್ತಾರಾ ಅನ್ನೋದು ಒಂದು ಮೊದಲ ಪ್ರಶ್ನೆ ರಾಜ್ಯದ ಪ್ರಥಮವಾದಂತಹ ಸಮಸ್ಯೆ ಮತ್ತು ನಿರೀಕ್ಷೆ ಏನಂತಂದ್ರೆ ಮಹದಾಯಿ ವಿಚಾರ ಮಹದಾಯಿ ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮಧ್ಯಸ್ಥಿಕೆಗಾಗಿ ಎಲ್ಲ ರಾಷ್ಟ್ರೀಯ ಪಕ್ಷಗಳು ರಾಜಕೀಯ ಪಕ್ಷಗಳು ಕ ಕರ್ನಾಟಕದ ರಾಜ್ಯದ ಜನತೆ ಒತ್ತಾಯ ಮಾಡ್ತಾ ಇವೆ ಹಾಗಾಗಿ ಆ ಪ್ರಧಾನಿ ಮಧ್ಯಸ್ಥಿಕೆಯಲ್ಲಿ ಇದು ಬಗೆಹರಿಬೇಕು ಅನ್ನುವಂಥದ್ದು ಒಂದು ಬೇಡಿಕೆ ಈ ಬೇಡಿಕೆಗೆ ಅವರು ಸ್ಪಂದಿಸ್ತಾರ ಅನ್ನೋದು ಪ್ರಶ್ನೆ ಆದರೆ ಇತ್ತೀಚೆಗೆ ಈ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬಂದ ಸಂದರ್ಭದಲ್ಲಿ ಮಹದಾಯಿ ಬಗ್ಗೆ ಯಾವುದೇ ಒಂದು ಮಾತನ್ನ ಹೇಳಲಿಲ್ಲ ಮತ್ತೆ ಮೈಸೂರಲ್ಲಿ ಮನೆ ನಡೆದಂತಹ ಸಮಾವೇಶದಲ್ಲಿ ಇಷ್ಟೊಂದು ಹೋರಾಟ ನಡೆದ್ರು ಸಹಿತ ಬಂದ್ ಇದ್ದ ದಿನ ಅವರು ಬಂದರೂ ಸಹಿತ ಅವರು ಮಹದಾಯಿ ವಿಚಾರದಲ್ಲಿ ತುಟಿ ಪಿಟ್ಟು ಕಾಣಲಿಲ್ಲ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕದ ಮಹತ್ವದ ಯೋಜನೆಯಾದಂತಹ ಮಹದಾಯಿಗೆ ಸ್ಪಂದಿಸ್ತಾರ ಅನ್ನೋದು ಒಂದು ಪ್ರಶ್ನೆ ಇನ್ನೊಂದು ರಾಜ್ಯದಲ್ಲಿ ಸೃಷ್ಟಿಯಾಗಿರುವಂತಹ ಜ್ವಲಂತ ಸಮಸ್ಯೆ ಲಿಂಗಾಯತ ಧರ್ಮಕ್ಕೆ ಪ್ರತ್ಯೇಕ ಸ್ಥಾನಮಾನ ಕೊಡೋದು ಮತ್ತು ಅಲ್ಪಸಂಖ್ಯಾತ ಮಾನ್ಯತೆ ಕೊಡುವಂತಹ ವಿಚಾರ ಈಗ ರಾಜ್ಯ ಸರ್ಕಾರ ಅದನ್ನ ಕೇಂದ್ರದ ಅಂಗಳಕ್ಕೆ ಒಯ್ಯೋದಕ್ಕೆ ಸಿದ್ಧವಾಗಿದೆ ಈ ಚುನಾವಣೆಗಿಂತ ಪೂರ್ವದಲ್ಲಿಯೇ ಈ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿಯಿಂದ ಅನ್ ಮಧ್ಯಂತರ ವರದಿಯನ್ನು ಪಡೆದು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವ ಮೂಲಕ ಲಿಂಗಾಯತ ಧರ್ಮಕ್ಕೆ ಅಲ್ಪಸಂಖ್ಯಾತ ಮಾನ್ಯತೆಯನ್ನು ದೊರಕಿಸಿಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನು ಸಲ್ಲಿಸೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ ಇದರಲ್ಲಿ ರಾಜಕೀಯ ಅಂಶ ಏನು ಅಂತಂದರೆ ನಾವು ಕೇಂದ್ರ ಸರ್ಕಾರಕ್ಕೆ ಈ ಲಿಂಗಾಯತ ಮತ್ತು ಲಿಂಗಾಯತ ವಿಚಾರವನ್ನು ಹಾಕಿದ್ದೀವಿ ಈಗ ಪ್ರತ್ಯೇಕ ಮಾನ್ಯತೆ ಕೊಡೋ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ ಹಾಗಾಗಿ ಈ ಚೆಂಡು ಕೇಂದ್ರದ ಅಂಗಳದಲ್ಲಿದೆ ಅನ್ನುವಂಥದ್ದು ಹೇಳೋದು ಹಾಗಾಗಿ ನರೇಂದ್ರ ಮೋದಿಯವರು ಈ ಎರಡು ವಿಷಯಗಳ ಬಗ್ಗೆ ಏನಾದರೂ ಮಾತಾಡ್ತಾರ ಅಥವಾ ರಾಜ್ಯದ ಜನರಿಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾರೋ ಅಥವಾ ರಾಜ್ಯ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಾರೋ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಆಬ್ಸಲ್ಯೂಟ್ಲಿ ರೈಟ್ ಐ ವಿತ್ ಯು ಗುರುಲಿಂಗಸ್ವಾಮಿ ಈಗ ಮತ್ತೊಂದು ವಿಚಾರವನ್ನು ನಾವು ಗಮನಿಸಬೇಕಾಗತ್ತೆ ಇಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಮಹದಾಯಿ ವಿಚಾರವಾಗಿ ಮಾತನಾಡ್ತಾ ಇಲ್ಲ ಇನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷರು ಬಿ ಎಸ್ ಯಡಿಯೂರಪ್ಪ ಅವರು ಕೂಡ ಆ ಬಗ್ಗೆ ನಾನೇನು ಮಾತನಾಡಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾರೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಸಾಕಷ್ಟು ಬೆಟ್ಟದಷ್ಟು ನಿರೀಕ್ಷೆ ಕೂಡ ಇದೆ ಅಥವಾ ಅವರಿಗೆ ಉತ್ತರ ಕೊಡಲಿಕ್ಕೆ ಏನಾದ್ರೂ ಸವಾಲುಗಳಿದಾವ ಆ ಮಹದಾಯಿ ವಿಚಾರವಾಗಿ ಏನಾದ್ರೂ ಉತ್ತರ ಕೊಡಲಿಕ್ಕೆ ಅವರು ಸಾಕಷ್ಟು ಚಾಲೆಂಜಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಥವಾ ಯಾವ ರೀತಿ ಅವರಿಗೆ ಕಂಟಕವಾಗಿ ಪರಿಣಮಿಸಬಹುದಾ ಯಾಕೆ ಇಷ್ಟೊಂದು ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ ಈ ವಿಚಾರ ಅನ್ನೋದನ್ನ ಹೇಳ್ಬೋದಾ ಈ ಸಂದರ್ಭದಲ್ಲಿ ತಾವು ಗುರುಲಿಂಗ್ ಸ್ವಾಮಿ ಮಹದಾಯಿ ನದಿ ನೀರು ಹಂಚಿಕೆ ವಿಚಾರ ಈಗಾಗಲೇ ನ್ಯಾಯಾಧಿಕರಣದ ಮುಂದಿದೆ ಫೆಬ್ರವರಿ ಈ ತಿಂಗಳಲ್ಲಿ ಅವರು ಅಂತಿಮ ಹಂತದ ವಿಚಾರಣೆಯನ್ನ ನ್ಯಾಯಾಧಿಕರಣ ಕೈಗೆತ್ತಿಕೊಳ್ಳುತ್ತೆ ಇನ್ನೊಂದು ತಿಂಗಳಲ್ಲಿ ಈ ಬಗ್ಗೆ ಒಂದು ತೀರ್ಪನ್ನು ನ್ಯಾಯಾಧಿಕರಣ ನೀಡುತ್ತೆ ಅನ್ನುವಂತಹ ವಿಶ್ವಾಸ ಇದೆ ಯಾಕಂದ್ರೆ ನ್ಯಾಯಾಧಿಕರಣದ ಅವಧಿಯನ್ನ ಒಂದು ಬಾರಿ ಈಗಾಗಲೇ ಹೆಚ್ಚು ಮಾಡಲಾಗಿದೆ ಇನ್ನೊಂದು ಅವಧಿಗೆ ಈ ನ್ಯಾಯಾಧಿಕರಣದ ಅವಧಿಯನ್ನ ವಿಸ್ತರಣೆ ಮಾಡುವ ಸಾಧ್ಯತೆಗಳು ತೀರಾ ಕಡಿಮೆ ಹಾಗಾಗಿ ಅಂತಿಮ ವರದಿಯನ್ನ ಈ ನ್ಯಾಯಾಧಿಕರಣ ಕೊಡಲೇಬೇಕಾಗಿದೆ ಆ ತೀರ್ಪಿನ ಪ್ರಕಾರ ನೀರನ್ನ ರಾಜ್ಯಕ್ಕೆ ಹರಿದು ಬಡಬೇಕು ಕೊಡಬೇಕು ಕೊಡಬಾರ್ದು ನ್ಯಾಯಾಧಿಕರಣ ತೀರ್ಪು ಕೊಡುತ್ತೆ ಆದ್ರೆ ಈ ನಡುವೆ ನಮ್ಮ ಬೇಡಿಕೆ ಏನು ಅಂತಂದ್ರೆ ಕಳಸಾ ಮತ್ತು ಬಂಡೂರ ನಾಲಾಗಳಿಂದ ಏಳು ಪಾಯಿಂಟ್ ಐದು ಆರು ಟಿಎಂಸಿ ನೀರನ್ನ ಬಳಕೆ ಮಾಡೋದಿಕ್ಕೆ ಅನುಮತಿಯನ್ನ ಮಧ್ಯಂತರ ಅನುಮತಿಯನ್ನ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ಆಗಿತ್ತು ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮಧ್ಯಸ್ಥಿಕೆಯನ್ನ ಎಲ್ಲ ರಾಷ್ಟ್ರೀಯ ಪಕ್ಷ ರಾಜಕೀಯ ಪಕ್ಷಗಳು ಒತ್ತಾಯ ಮಾಡ್ತಾ ಇವೆ ಆದ್ರೆ ನರೇಂದ್ರ ಮೋದಿ ಅವರು ಇದ್ರ ಬಗ್ಗೆ ಯಾವುದೇ ಆದಂತಹ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿಲ್ಲ ಗೋವಾ ರಾಜ್ಯದ ಪ್ರತಿಪಕ್ಷದ ನಾಯಕರನ್ನ ಕಾಂಗ್ರೆಸ್ ನಾಯಕರು ಒಪ್ಪಿಸಲಿ ಬಿಜೆಪಿ ನಾಯಕರನ್ನ ನಮ್ಮ ರಾಜ್ಯದ ನಾಯಕರು ಒಪ್ಪಿಸ್ತಾರೆ ಮಹಾರಾಷ್ಟ್ರವನ್ನ ನಾನು ಒಪ್ಪಿದ್ದಾರೆ ಿ ಮಾತುಕತೆಗೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಒಂದು ಎರಡು ರಾಜ್ಯಗಳಿಗೆ ಪತ್ರ ಬರೆದು ಒಂದು ವೇದಿಕೆಯನ್ನು ಸಿದ್ಧಪಡಿಸಿದ್ರು ಕರ್ನಾಟಕ ಆ ಮಾತುಕತೆಗೆ ಸಿದ್ಧವಿದೆ ಮತ್ ಪತ್ರವನ್ನು ಬರೆದು ಸಿದ್ದರಾಮಯ್ಯ ಅವರು ಸಿದ್ಧವಾಗಿದ್ರು ಆದ್ರೆ ಅಂತಿಮ ಹಂತದಲ್ಲಿ ಗೋವಾ ಮುಖ್ಯ ಮುಖ್ಯಮಂತ್ರಿ ಪರಿಕ್ಕರ್ ಅವರು ಆ ಸಮ ಸಭೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂಥ ಪತ್ರ ಬರೆಯುವ ಮೂಲಕ ಆ ಮಾತುಕತೆ ವಿಫಲವಾಯಿತು ಹೀಗಾಗಿ ಸದ್ಯಕ್ಕೆ ಮಹದಾಯಿ ವಿಚಾರದಲ್ಲಿ ಪ್ರಧಾನಿ ಮಧ್ಯಪ್ರವೇಶ ಮಾಡುವಂತದ್ದು ಅಷ್ಟು ಸಾಧ್ಯ ಇಲ್ಲ ಅನ್ನುವಂಥ ವಾತಾವರಣ ಇದೆ ಓಕೆ ಯು ವೆರಿ ಮಚ್ ಸ್ವಾಮಿ ತಮ್ಮೆಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ ಎಸ್ ವೀಕ್ಷಕರೇ ನಿಮ್ಮ ಟಿವಿ ಫೈವ್ ಈಗ ಇವತ್ತಿನ ಸಂಪೂರ್ಣ ಚಿತ್ರಣವನ್ನ ವರದಿಯನ್ನು ಸಜ್ಜಾಗಿ ನಿಂತಿದೆ ನಮ್ಮ ಒಂದು ತಂಡ ಯಾಕಂತ ಹೇಳಿದ್ರೆ ಇವತ್ತಿನ ರಾಜ್ಯದ ಜನತೆಗೆ ಉತ್ತರ ಕೊಡಬೇಕಾದಂತ ನಿಟ್ಟಿನಲ್ಲಿ ಏನೆಲ್ಲ ನಿರೀಕ್ಷೆಗಳಿದಾವೆ ಯಾವ ರೀತಿ ಭದ್ರತೆ ಇದೆ ಹಾಗೆನೆ ಯಾವ ರೀತಿ ಅರಮನೆ ವಾತಾವ ಮೈದಾನದಲ್ಲಿ ವಾತಾವರಣ ಇದೆ ಎಲ್ಲ ಸಂಪೂರ್ಣ ಚಿತ್ರಣವನ್ನು ನಿಮಗೆ ಕೊಡುವಂತ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದೆ ದಯವಿಟ್ಟು ನೀವು ನಿಮ್ಮ ಟಿವಿ ಫೈನ ಟ್ಯೂನ್ ಮಾಡಿದ್ರೆ ಎಲ್ಲ ಮಾಹಿತಿ ಕೂಡ ಲಭ್ಯವಾಗುತ್ತೆ ಈಗ ನಮ್ಮ ಮತ್ತೊಬ್ಬ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದಶರಥ್ ಅವರನ್ನ ನಾನು ಜಾಯ್ನ್ ಆಗ್ತಾ ಇದ್ದೇನೆ ಈಗ ಅವರು ಕೂಡ ಅಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇದೆ ಭದ್ರತೆಗೋಸ್ಕರ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಎಸ್ ದಶರಥ್ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ರಾಜಕೀಯ ಮಟ್ ರಾಜಕೀಯ ನಿಟ್ಟಿನಲ್ಲಿ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾರ ಕುತೂಹಲ ಇದೆ ಆದ್ರೆ ಆ ಕುತೂಹಲಕ್ಕೆ ಆಗಮಿಸ್ತಾ ಇರುವಂತಹ ಜನರ ಪರಿಸ್ಥಿತಿ ಹಾಗಿರ್ಬಹುದು ಅವರ ಆಗಮನದ ನಿಟ್ಟಿನಲ್ಲಿ ಯಾವ ರೀತಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಏನಿದೆ ಮಾಹಿತಿ ದಶರಥ್ ಖಂಡಿತ ರಾಘವ ಸೂರ್ಯ ಪ್ರಧಾನಿ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಅರಮನೆ ಮೈದಾನ ಸಾಕಷ್ಟು ರೀತಿಯಲ್ಲಿ ಸಜ್ಜುಗೊಳಿಸಲಾಗಿದೆ ಸುಮಾರು ನಾಲ್ಕು ಲಕ್ಷ ಜನರನ್ನ ಸೇರ್ಪಡೆ ಸೇರಿಸಬೇಕು ಅಂತ ಬಿಜೆಪಿ ನಾಯಕರು ಒಂದು ಪಣ ತೊಟ್ಟಿರುವಂತದ್ದು ಈಗ ನಾನು ಯಾವ ರೀತಿ ಸಿದ್ಧವಾಗಿದೆ ಚೇರ್ಗಳೆಲ್ಲ ಯಾವ ರೀತಿ ಇದೆ ಭದ್ರತೆ ಯಾವ ರೀತಿ ಇದೆ ಜೊತೆಗೆ ಅವರ ಮೂಲಭೂತ ಸೌಕರ್ಯಗಳು ಯಾವ ರೀತಿ ಅನ್ನೋದನ್ನ ತೋರಿಸಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಇದೀಗ ನನ್ನ ಕ್ಯಾಮರಾಮನ್ ಕೂಡ ಇದನ್ನ ಪ್ಯಾನ್ ಮಾಡ್ತಾರೆ ಇದು ಅರಮನೆ ಮೈದಾನದಲ್ಲಿ ಬರುವಂತ ಜನರಿಗೆ ಏರ್ಪಾಟು ಮಾಡಿರುವಂತಹ ಕುರ್ಚಿ ವ್ಯವಸ್ಥೆಗಳು ಒಟ್ಟು ಎರಡು ಲಕ್ಷ ಚೇರ್ಗಳನ್ನ ಇಲ್ಲಿ ಹಾಕಲಾಗಿದೆ ಎರಡು ಲಕ್ಷ ಜನಗಳು ಕೂಡ ವಿವಿಧ ಜಿಲ್ಲೆಗಳಿಂದ ಜನರು ಬರ್ತಾರೆ ಹೀಗಾಗಿ ಅವರು ಬಂದು ಕೂತು ಆಸೀನರಾಗಲಿಕ್ಕೆ ಪ್ರಧಾನಿ ಕಾರ್ಯಕ್ರಮಕ್ಕೆ ಹಾಜರಾಗಬೇಕು ಅನ್ನೋ ಕಾರಣಕ್ಕೆ ಇಂಥ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಸರಿ ಸುಮಾರು ಎರಡು ಲಕ್ಷ ಕುರ್ಚಿಗಳು ನಾವು ಈ ದೃಶ್ಯಗಳಲ್ಲಿ ನೋಡ್ತಾ ಇರುವಂತದ್ದು ಇನ್ನು ಜನಗಳು ಅತಿ ಅತಿ ಅಂದ್ರೆ ತುಂಬಾ ಜನರು ಬರೋ ನಿರೀಕ್ಷೆ ಇರೋ ಕಾರಣಕ್ಕಾಗಿ ಪೊಲೀಸ್ ಭದ್ರತೆ ಕೂಡ ಸಾಕಷ್ಟು ರೀತಿಯಲ್ಲಿ ಕೈಗೊಂಡಿರುವಂತದ್ದು ಈಗ ಆಲ್ರೆಡಿ ನನ್ನ ಕಲ್ಲಿಗೆ ಹೇಳಿರುವಂತೆ ಹನ್ನೊಂದು ಡಿ ಎಸ್ ಪಿ ಡಿ ಸಿ ಪಿಗಳನ್ನ ನೇಮಕ ಮಾಡಲಾಗಿದೆ ಇಪ್ಪತ್ತೆರಡು ಎ ಸಿ ಪಿಗಳು ಕೂಡ ಇದ್ದಾರೆ ಜೊತೆಗೆ ಏನು ನೂರ ಇಪ್ಪತ್ತೆರಡು ಇನ್ಸ್ಪೆಕ್ಟರ್ ಸಾವಿರದ ಮುನ್ನೂರಕ್ಕೂ ಅಧಿಕ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಸರ್ಪಗಾವಲನ್ನ ಹಾಕಲಾಗಿದೆ ಇನ್ನು ಏನು ಲಕ್ಷಾಂತರ ಜನರು ಇಲ್ಲಿ ಆಗಮಿಸುವ ನಿಟ್ಟಿನಲ್ಲಿ ಅವರಿಗೆ ಮೂಲಭೂತ ಸೌಕರ್ಯದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ ಜೊತೆಗೆ ಏನು ಅನತಿ ದೂರದಲ್ಲಿ ಅಂದ್ರೆ ಈ ಕುರ್ಚಿಗಳಿಗೂ ಮತ್ತೆ ವೇದಿಕೆಗೂ ಸಾಕಷ್ಟು ದೂರ ಇರೋ ಕಾರಣಕ್ಕಾಗಿ ಎಲ್ ಇ ಡಿ ಕೂಡ ಹಾಕಲಾಗಿದೆ ಸುಬ್ ಇಪ್ಪತ್ತಕ್ಕೂ ಹೆಚ್ಚು ಎಲ್ ಇ ಡಿ ಹಾಕಲಾಗಿದೆ ಯಾಕಂದ್ರೆ ಪ್ರಧಾನಿ ಅಲ್ಲಿಂದ ಅಂದ್ರೆ ಮೋದಿ ಅಲ್ಲಿಂದ ಭಾಷಣ ಮಾಡಿದ್ರೆ ಇಲ್ಲಿನ ಜನಗಳಿಗೆ ದೂರ ಕೂತಿರುವಂತ ಜನಗಳಿಗೆ ಅದು ಕ್ಯಾಚ್ ಆಗೋದಿಲ್ಲ ಜೊತೆಗೆ ಜನಗಳು ಅದನ್ನ ಕೇಳಲಿಕ್ಕೆ ಅಥವಾ ನೋಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಹೀಗಾಗಿ ದೂರ ಕೂಳಿತಂತವರು ನೋಡ್ಲಿಕ್ಕೆ ಅನುಕೂಲವಾಗಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥೆನ ಮಾಡಿರುವಂತದ್ದು ಇನ್ನು ಇಲ್ಲಿ ಬಿಜೆಪಿಯ ಕಾರ್ಯಕರ್ತರು ಕೂಡ ನೀರನ್ನ ಹಂಚ್ತಾ ಇರುವಂತದ್ದು ಅಂದ್ರೆ ಬಂದಿರೋ ಜನಗಳಿಗೆ ಎಲ್ಲ ಕುರ್ಚಿಗಳಿಗೆ ಅಂದ್ರೆ ಒಂದೊಂದು ಕಂಪಾರ್ಟ್ಮೆಂಟ್ಗಳಿಗೂ ಅನುಕೂಲವಾಗಿರೋ ನಿಟ್ಟಿನಲ್ಲಿ ನೀರನ್ನ ವಿತರಣೆ ಮಾಡ್ಲಿಕ್ಕೆ ತಂಡಗಳನ್ನ ಕೂಡ ರಚನೆ ಮಾಡಿರುವಂಥದ್ದು ಇನ್ನು ನನ್ನ ಬಲಭಾಗಕ್ಕೆ ಹೋದರೆ ವೈದ್ಯಕೀಯ ಇಲ್ಲಿ ಬಂದಿರುವಂತಹ ಜನಗಳಿಗೆ ಏನಾದರೂ ಕಮ್ಮಿ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೂ ಕೂಡ ವೈದ್ಯಕೀಯವಾಗಿ ಅವರಿಗೆ ಚಿಕಿತ್ಸೆಯನ್ನ ಕೊಡಬೇಕು ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ವೈದ್ಯಕೀಯ ಚಿಕಿತ್ಸಾ ಘಟಕವನ್ನ ಕೂಡ ಮಾಡಲಾಗಿದೆ ಜೊತೆಗೆ ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಈ ಒಟ್ಟಾರೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ಮಹದಾಯಿ ಕರ್ನಾಟಕದಲ್ಲಿ ಬೂದಿ ಮುಚ್ಚಿದ ಕೆಂಡಾಗಿದೆ ಅವರು ಕೂಡ ಒಳನುಸಿರುವ ಸಾಧ್ಯತೆ ಇರುತ್ತೆ ಕಪ್ಪು ಬುಟ್ಟೆ ಪ್ರದರ್ಶನ ಮಾಡೋ ಸಾಧ್ಯತೆ ಇದೆ ಅವರನ್ನ ತಡೆಯಲು ಕೂಡ ಎಲ್ಲ ಕಡೆಗಳಲ್ಲೂ ಪೊಲೀಸ್ ಸರ್ಪಗಾವಲು ಹಾಕಿರುವಂತದ್ದು ರಾಘವ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ದಶರಥ್ ತಮ್ಮ ಎಲ್ಲ